ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಹಕಾರ ಮಹರ್ಷಿ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲರ 50ನೇ ಪುಣ್ಯ ಸ್ಮರಣೆ. ಮಾನವೀಯ ಮೌಲ್ಯಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ಇತಿಹಾಸದ ಪುಟಗಳಲ್ಲಿ ರಾರಾಜಿಸಿದವರು ಲಿಂಗೈಕ್ಯ ಅಪ್ಪನಗೌಡ ಪಾಟೀಲರು. ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘವು ಲಿಂಗೈಕ್ಯ ಅಪ್ಪನಗೌಡ ಪಾಟೀಲರ 50ನೇ ಪುಣ್ಯ ಸ್ಮರಣೆಯನ್ನು ಬುಧವಾರ ದಿನಾಂಕ 23 ಅಕ್ಟೋಬರ್ 2024 ಮುಂಜಾನೆ 10:30 ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಂಕೇಶ್ವರದಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪುಣ್ಯಸ್ಮರಣೆಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಹಾಗೂ ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಇವರು ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲರು, ಮಾಜಿ ಸಂಸದರು, ಕಾರ್ಯಾಧ್ಯಕ್ಷರು ಶ್ರೀ ಎಸ್ ಡಿ ಎಸ್ ಸಂಘ ಸಂಕೇಶ್ವರ್ ಇವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎಂ ಮೋಹನ್ ಅಳ್ವ, ಅಧ್ಯಕ್ಷರು ಅಳ್ವ ಶಿಕ್ಷಣ ಪ್ರತಿಷ್ಠಾನ ರಿ ಮೂಡುಬಿದ್ರೆ ದಕ್ಷಿಣ ಕನ್ನಡ ಇವರು ಆಗಮಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸತ್ಕಾರ ಮೂರ್ತಿಗಳಾಗಿ ಪ್ರೊಫೆಸರ್ ಕೆ ಬಿ ಗುಡಸಿ, ವಿಶ್ರಾಂತ ಕುಲಪತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ, ಡಾಕ್ಟರ್ ಸರ್ಜು ಕಾಟ್ಕರ್ ಹಿರಿಯ ಸಾಹಿತಿಗಳು, ಟಿ ಎಸ್ ಆರ್ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರು ಇವರು ಕೂಡ ಆಗಮಿಸಲಿದ್ದಾರೆ. ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ಸೇವಾನಿವೃತ್ತ ಸಿಬ್ಬಂದಿಯವರನ್ನು ಸನ್ಮಾನವನ್ನು ಮಾಡುವುದರ ಮೂಲಕ ಪುಣ್ಯಸ್ಮರಣೆಯನ್ನು ಆಚರಿಸಲಾಗುವುದು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರು, ವ್ಯವಸ್ಥಾಪಕ ಸಮಿತಿಯ ಸದಸ್ಯರು, ಆಮಂತ್ರಿತ ಗಣ್ಯರು, ಅಂಗಸಂಸ್ಥೆಯ ಮುಖ್ಯಸ್ಥರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವೃಂದ, ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದ ಪದಾಧಿಕಾರಿಗಳು, ಸಂಕೇಶ್ವರ್ ಇವರು ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆರ್ ಬಿ ಪಾಟೀಲ್ ಸರ್ ಡೈರೆಕ್ಟರ್, ಜಿ ಸಿ ಕೊಟಗಿ ಸೆಕ್ರೆಟರಿ ಸರ್, ಬಿ ಎ ಪೂಜಾರ್ ಆಡಳಿತಾಧಿಕಾರಿಗಳು, ಬಸವರಾಜ್ ಹೆಬ್ಬಾಳೆ ಬಿ ಸಿ ಎ ಕಾಲೇಜಿನ ಪ್ರಾಂಶುಪಾಲರು, ಪಿ ಬಿ ಬುರ್ಜಿ ಪದವಿ ಕಾಲೇಜದ ಪ್ರಾಂಶುಪಾಲರು, ಸಂತೋಷ್ ತೇರ್ನಿಮಠ್ ಬಿ ಬಿ ಎ ಕಾಲೇಜದ ಪ್ರಾಂಶುಪಾಲರು ಈ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಸೇನಾನಿ ಸಹಕಾರ ಮಹರ್ಷಿ ಶಿಕ್ಷಣ ಶಿಲ್ಪಿ ಸಂಕೇಶ್ವರ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆದ್ಯ ಪ್ರವೃತ್ತರಾದಂತಹ ಅಪ್ಪನಗೌಡ ಪಾಟೀಲರ ಪುಣ್ಯಸ್ಮರಣೆ ಈ ವರ್ಷ ವಿಶೇಷವಾಗಿ 50ನೇ ಪುಣ್ಯಸ್ಮರಣೆ ಆಗಿರುವುದರಿಂದ ಪ್ರತಿ ವರ್ಷದಂತೆ ನಮ್ಮ ಶ್ರೀ ದುರುಂಡೇಶ್ವರ ವಿದ್ಯಾಸಂವರ್ಧಕ ಸಂಘದಲ್ಲಿ ಸನ್ಮಾನ್ಯ ಅಧ್ಯಕ್ಷರಾದಂಥ ಎ ಬಿ ಪಾಟೀಲರ ಅಧ್ಯಕ್ಷತೆಯಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾಡಿನ ಹೆಸರಾಂತ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಸಾಂಸ್ಕೃತಿಕ ರಾಯಭಾರಿ ಎನಿಸಿಕೊಳ್ಳುವಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಮೋಹನ್ ಅಳ್ವಾರ್ ಅವರು ಅಳ್ವಾರ್ ಪ್ರತಿಷ್ಠಾನದ ಅಧ್ಯಕ್ಷರು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದಾರೆ. ನಮ್ಮ ಎಲ್ಲ ಶಿಕ್ಷಕ ವರ್ಗದವರನ್ನ ಸನ್ಮಾನಿಸುವ ಕಾರ್ಯಕ್ರಮ ಕೂಡ ನಾವು ಹೊಂದಿದ್ದೀವಿ. ವಿಶೇಷವಾಗಿ ಇಬ್ಬರು ಜನ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಕೂಡ ಉನ್ನತ ಸಾಧನೆ ಮಾಡಿದ್ದಾರೆ ಅಂತ ಇಬ್ಬರ ಶಿಕ್ಷಕರು ಕೂಡ ಸನ್ಮಾನಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಪರಪೂಜ ಶ್ರೀಗಳ ವಿಶ್ವಶ್ರೀಗಳ ದ್ವಯದ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಪಾಟೀಲ್ ಮಾಜಿ ಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಮೋಹನ್ ಅಲ್ವಾ ಅವರಿಗೆ ಹೇಳ್ತಾರೆ ಕಲ್ಚರಲ್ ಅಂಬಾಸಡರ್ ಆಫ್ ನಾರ್ಮನ್ ಇಂಡಿಯಾ ಅಂತೇಳಿ ಸರ್ ಹೇಳಿದರು. ಮತ್ತೆ ನೀಡಿ ಬಡವಿನ ಬಗ್ಗೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಕೋಟಿ ಸರ್ ಹಾಗೂ ಆಡಳಿತಗಾರರು ಸರ್ ಹೇಳಿದಂತೆ ಅವ್ರ ಬಗ್ಗೆ ವಿಶೇಷ ವಿವರಣೆ ಕೊಡುವುದಂದರೆ ಬಹುಶಃ ಅದು ನಾನೇ ಅನಿಸಿದ ಮಟ್ಟಿಗೆ ನಾವೇನು ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಅಂತ ಅನಿಸ್ತದೆ. ಯಾಕಂದರೆ ಅದಕ್ಕೆ ಗೊತ್ತಿದ್ದಂಥ ವಿಷಯ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೀವಿ. ಪ್ರತಿ ವರ್ಷ ಆಚರಣೆ ಮಾಡೋದ್ರೆ ಈ ವರ್ಷ ಏನಪ್ಪ ವಿಶೇಷ ಅಂದರೆ ನಮಗೆ ಒಳ್ಳೆಯ ಮುಖ್ಯ ಅತಿಥಿ ನಮ್ಮ ಕರೆಗೆ ಹೋಗ್ಬಿಟ್ಟು ಒಪ್ಪಿದ್ದಾರೆ ಬರ್ತಾ ಇದ್ದಾರೆ. ಅವರು ತಮ್ಮದೇ ಈ ಶಿಕ್ಷಣ ರಂಗದಲ್ಲಿ ತಮ್ಮದೇ ಆದ ಛಾಪು
ಕರ್ನಾಟಕ ಸ್ಟೇಟ್ ಅಲ್ಲ ಇಂಡಿಯಾದವರು ಭಾರತದ ಇವರು ಅವರ ಹೆಸರು ಬೆಳೆಸ್ಕೊಂಡಂಥವ್ರು ಅವರ ಹಲವಾರು ರೀತಿಯಿಂದ ಕಾರ್ಯಕ್ರಮಗಳು ಇವರು ಹೇಳಿದ ಹಾಗೆ ಕಲ್ಚರಲ್ ಫೀಲ್ಡಲ್ಲಾಗಲಿ ಶಿಕ್ಷಣ ವೃತ್ತಿಯಲ್ಲಾಗಲಿ ಹೆಸರು ಗಳಿಸಿ ಬಂದು ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಮಟ್ಟ ಏನಿದೆ ನಮಗೂ ಹಿತೋಪದೇಶ ಮಾಡ್ತಾರೆ ಈ ಥರ ಒಂದು ಒಳ್ಳೆಯ ಪ್ರಬೋಧನೆ ಕೊಡ್ತಾರಂತ ನಮ್ಮದೊಂದು ಒಂದು ವಿಚಾರವನ್ನು ಅವ್ರನ್ನೇ ಸೆಲೆಕ್ಟ್ ಮಾಡಿಕೊಂಡು ಕರೆಸಿದ್ದೀವಿ.